ಪ್ರೇಮ, ಎಲ್ರಿಗೂ ನಮಸ್ಕಾರ. ನಾನು ಪ್ರಜ್ವಲ್ ಬಲ್ಲಯ್ಯ. ಭಾರತ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದ್ರೆ ಕೆಲವರ ನೆನಪಾಗ್ತದೆ, ಹಾಗೂ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಅಂತ ಹೇಳಿದ್ರೆ ನಮಗೆ ಮೊದಲು ನೆನಪಾಗುವುದೇ ಭಗತ್ ಸಿಂಗ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈ ಭಗತ್ ಸಿಂಗ್ ನ ಜನ್ಮದಿನವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ. ಈ ಬಗ್ಗೆ ನಾವು ಜನರ ಬಳಿಗೆ ಹೋಗಿ ಕೆಲವು ಪ್ರಶ್ನೆಗಳನ್ನು ಕೇಳ್ಕೊಂಡು ಬರೋಣ, ಬನ್ನಿ. ಅವರೊಂದು ಧೀರ ಸ್ವಾತಂತ್ರ್ಯ ಹೋರಾಟಗಾರರು, ಈಗ ಅಮೃತ್ಸರ್ ನಲ್ಲಿ ಜಲಿಯನ್ ಮಾಲ ಭಾಗದಲ್ಲಿ ಅಷ್ಟೊಂದು ಆಗುವಾಗ ಅವರಿಗೆ ಆ ರಕ್ತ ಇದು ಕಂಡು ಅವರಿಗೆ ಇದಾಯ್ತಲ್ಲ, ಅವರೊಬ್ರಿ ಆ ಹಿಂಸೆ ಎಲ್ಲ ದಾರಿಯಲ್ಲಿ ಹೋದ್ರೆ ಎಂತ ಆಗ್ಲಿಕ್ಕಿಲ್ಲ. ನಾವು ಕೂಡ ಅವರಾಗೆ ನಾವು ಕೂಡ ಆಗ್ಬೇಕು. ನಮ್ಗೆ ಹಿಂಸೆ ಅನ್ನೋದೊಂದು ಬಳಸಿದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗ್ಬೋದಂತ ಎಣಿಸಿ ಆ ದಾರಿಯಲ್ಲಿ ಹೋದದವರು ಅಂದ್ರೆ ಅವರಿಗೆ ಕರೇಜ್ ಇತ್ತು, ಎಂತಾದ್ರೂ ಬಂದ್ರೆ ನಾನು ಎದುರಿಸ್ತೇನೆ. ಈಗ ಅವರು ಅಷ್ಟು ಚಿಕ್ಕ ವಯಸ್ಸಿಗೆ 21 ಇಯರ್ಸ್ಗೆ ಅವರು ಗಲ್ಲು ಶಿಕ್ಷೆಗೆ ಇದಾಗುವಾಗ್ಲೂ ಅವರಿಗೆ ಮನಸ್ಸಲ್ಲಿ ಇದ್ದಿತ್ತು, ಅವ್ರಿಗೆ ಒಂದೇ ಬೇಜಾರು, ನನ್ನ ದೇಶಕ್ಕೋಸ್ಕರ ನಂಗೆ ಇನ್ನೂ ಮಾಡ್ಬೇಕಂತ ಇದ್ದಿತ್ತು, ಆದ್ರೆ ಅವರಿಗೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನೋ ಬೇಸರ ಇತ್ತು. ಆದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟೆಲ್ಲ ಹೋರಾಟ ಮಾಡಿ ಇಂಡಿಪೆಂಡೆಂಟ್ ಫ್ರೀಡಮ್ಗೋಸ್ಕರ ಇನ್ನೂ ಸ್ವಲ್ಪ ಇದು ಮಾಡಿದ್ರಲ್ಲಿ ಅವರು ತುಂಬಾ ಗ್ರೇಟ್ ಅಂದ್ರೆ ಅಷ್ಟೆಲ್ಲ. ಈ ಜಲಿಯನ್ ವಾಲಾ ಭಾಗದಲ್ಲಿ ಅವರ ಅದ ಕಣ್ಣಾರೆ ಕಂಡಿದ್ದಾರೆ. ಸರ್, ನಿಮಗೆ ಭಗತ್ ಸಿಂಗ್ ಯಾರಂತ ಗೊತ್ತಾ? ಗೊತ್ತುಂಟು, ಫ್ರೀಡಮ್ ಫೈಟರ್. ಸರ್, ಅವರ ಜನ್ಮದಿನವನ್ನು ನಾವು ಆಚರಿಸ್ತಿದ್ದೆ, ಏನು ಹೇಳಲಿಕ್ಕೆ ಬಯಸ್ತೀರಿ ಅವರ ಬಗ್ಗೆ? ಅವರಾಗಿ ಅವ್ರದ್ದು ಆದರ್ಶ ಎಲ್ಲ ಯುವಕರು ಎಲ್ಲರೂ ಇದು ಫಾಲೋ ಮಾಡಬೇಕು. ಭಗತ್ ಸಿಂಗ್ ಬಗ್ಗೆ ಏನು ಹೇಳಿ? ಅವರೊಂದು ಈಗಿನ ಪೀಳಿಗೆಗೆ ಅವರಿಗೆ ಸ್ಫೂರ್ತಿ, ಈಗಿನ ಯುವಕರಿಗೆ ಸ್ಫೂರ್ತಿ. ಭಗತ್ ಸಿಂಗ್ ಅಂದ್ರೆ ಗೊತ್ತಾ ನಿಮಗೆ? ಗೊತ್ತು. ಏನು ಹೇಳಲಿಕ್ಕೆ ಬಯಸ್ತೀರಿ ಅವ್ರ ಬಗ್ಗೆ? ಅವ್ರ ಬಗ್ಗೆ ಕೂಡ ತುಂಬಾ ಹೆಮ್ಮೆ ವಿಷಯ. ಅವರೊಬ್ರು ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿ ಸ್ವಾತಂತ್ರ್ಯ ಹೋರಾಟಗಾರರು. ಸೊ ಅವ್ರ ಬಗ್ಗೆ ತುಂಬಾ ಹೆಮ್ಮೆ ಇದೆ ನಮಗೆ. ಅಂದ್ರೆ ಅವರ ಪಾಲಿಸಿ, ಅವರ ಲೈಫ್ ಇದು, ನಾವು ಕೂಡ ಇದು ಅಂದ್ರೆ ನಮ್ಮದು, ನಾವು ನಮ್ಮದನ್ನು ಸ್ವಾರ್ಥ ಬಿಡ್ಬೇಕು. ಮತ್ತೆ ನಾ ಎಲ್ಲರಿಗೋಸ್ಕರ ಬದುಕು ಒಂದು ಮನಸ್ಥಿತಿ. ಈಗ ಮ್ಯೂಚುವಲ್ ಕಮ್ಯುನಿಕೇಶನ್ ಇಲ್ಲ, ಮ್ಯೂಚುವಲಿಸಂ ಅನ್ನೋದೇ ಇಲ್ಲದಾಗಿ ಹೋಗಿದೆ. ಹತ್ತಿರದವನ ಹತ್ರ ಮಾತಾಡಿ ಕೂಡ ಟೈಮ್ ಇಲ್ಲ. ಆದ್ರೆ ಒಂದು ಕರೇಜ್ ಬೇಕು, ಈಗಿನವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್, ಕರೇಜ್ ಬೇಕಂತ ಅಷ್ಟೇ ಇದೆ. ನಿಮ್ಗೆ ಭಗತ್ ಸಿಂಗ್ ಯಾರಂತ ಗೊತ್ತಾ? ಹಾ, ಫ್ರೀಡಮ್ ಫೈಟರ್. ಅವ್ರ ಬಗ್ಗೆ ಏನಾದ್ರು ಒಂದು ಹೇಳುದಾದ್ರೆ? ನಮ್ ದೇಶಕ್ಕೋಸ್ಕರ ಜೀವ ತ್ಯಾಗ ಮಾಡಿದ್ದಾರೆ ಅಷ್ಟೇ.